ಪ್ರಾರಂಭದಲ್ಲೇ ನಾಯಿನೆರಳು ಧರ್ಮಶ್ರೀ, ಧರ್ಮಶ್ರೀ ಮುಖ್ಯವಾಗಿ ಅಲ್ಲಿ ಹಿಂದೂ ಕ್ರಿಶ್ಚಿಯನ್ ಆ ಒಂದು ಸ್ಕಿಸಮ್ ಇದೆಯಲ್ಲ ಅದನ್ನು ತಗೊಂಡಾಗಲೇ ಅವರು ಒಂದು ಇಂಪ್ರೆಷನ್ ಕೊಟ್ಟರು, ಆಯಿತಾ, ಒಂದು ಅವರ ಒಂದು ತಾತ್ವಿಕ ಚಿಂತನೆಗಳು ಹೇಗಿವೆ ಅಂತ. ಮತ್ತು ವಂಶವೃಕ್ಷ ಮತ್ತು ಇದು ಸಂಸ್ಕಾರ ಒಂದೇ ಸಮಯದಲ್ಲಿ ಬಂದದ್ದು. ವಂಶವೃಕ್ಷದಲ್ಲಿ ಬಂದಂಥ ವಿಷಯಗಳು ಅದೂ ಸಹ ಏನಾಗಿದೆ, ಭೈರಪ್ಪನವರ ಚಿಂತನೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇವೆ ಅಂದ್ಕೊಂಡು ಒಂದು ಒಂದು ಇದನ್ನು ಇದು ಮಾಡಿದ್ರು. ಹಾಗೆ ಹೋಗ್ತಾ ಏನಾಗಿದೆ, ಆಗ ಅನಂತಮೂರ್ತಿಯವ್ರಿಗೂ ಭೈರಪ್ಪನವರು ಅವರಿಬ್ಬರು ಎರಡು ಬೇರೆ ಬೇರೆ ಧ್ರುವಗಳು ಕನ್ನಡ ಸಾಹಿತ್ಯದ್ದು ಅನ್ನೋದು ಒಂಥರ ಇದಾಗ್ಬಿಡ್ತು. ಅದು ಅನಂತಮೂರ್ತಿಯವರ ವಿಚಾರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಯಾಕೆ ಸಿಕ್ತು ಅಂತ ಹೇಳಿದ್ರೆ, ಅವರು ಇಲ್ಲಿ ಕರ್ನಾಟಕದ ಯೂನಿವರ್ಸಿಟಿ ಕಾಲೇಜ್ಗಳ ಟೀಚರ್ ಆಗಿದ್ದರು. ಅವ್ರಿಗೊಂದು ವಿದ್ಯಾರ್ಥಿ ಅವರನ್ನೇ ಮೆಚ್ಚುವಂಥ ಒಂದು ವಿದ್ಯಾರ್ಥಿ ವರ್ಗ ಸೃಷ್ಟಿಯಾಗಿಬಿಟ್ಟಿತ್ತು. ಭೈರಪ್ಪನವರು ಹೊರಗಿದ್ದರಿಂದ ಅವ್ರಿಗಿದ್ದದ್ದು ಓದುಗ ವರ್ಗ ಮಾತ್ರ, ಅವರನ್ನು ನೇರವಾಗಿ ನೋಡದೆ ಅವ್ರನ್ನ ಇಷ್ಟಪಟ್ಟಂಥ ಓದುಗ ವರ್ಗ ದೊಡ್ಡದಾಗಿತ್ತು ಇಲ್ಲಿ. ಹಾಗಾಗಿ ಭೈರಪ್ಪನವ್ರಿಗೆ ಅಭಿಮಾನಿ ಓದುಗ ವರ್ಗ ಸೃಷ್ಟಿಯಾಯಿತು, ಅನಂತಮೂರ್ತಿಯವರಿಗೆ ಮೆಚ್ಚಿನ ಶಿಷ್ಯ ವರ್ಗ ಸೃಷ್ಟಿಯಾಯಿತು. ಅದು ಮತ್ತೆ ಕೆಲವರು ವಿಷಯದಲ್ಲಿ ಏನಾಯ್ತು ಅಂತ, ಅರ್ಲಿ 70s ಬಂದಾಗ ಇವರಿಬ್ಬರದು ಒಂಥರ ಬೇರೆ ಬೇರೆ ಇದು ಬಂದಾಗ ಅನಂತಮೂರ್ತಿಯವರ ಕೆಲವು ವಿಷಯಗಳನ್ನ ಭೈರಪ್ಪನವರು ನೇರ ಅಟ್ಯಾಕ್ ಮಾಡಿದ್ರು. ಕನಕಪುರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾ ಭೈರಪ್ಪನವರು ಏನು ಹೇಳಿದ್ರು, ಅನಂತಮೂರ್ತಿಯವ್ರದ್ದು ಇದನ್ನು ತಗೊಂಡ್ರು ಸನ್ನಿವೇಶಗಳನ್ನು ಬುಕ್ ತಗೊಂಡ್ರು. ಆ ಸನ್ನಿವೇಶಗಳು ಪುಸ್ತಕವನ್ನು ತಗೊಂಡು ಅದು ಇದು ಜೀನ್ ಪಾಲ್ ಸಾರ್ತರದು ಎಂಥದ್ದು ಸಿಚುವೇಶನ್ಸ್ದು ಅಲ್ಲಿಂದ ಕದ್ದಿರೋ ಮಾಲು ಪೂರ್ತಿಯಾಗಿ ಅಂತ ಹೇಳಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಆ ಸಿಚುವೇಶನ್ದ ಕೆಲವು ಪ್ಯಾರಾಗ್ರಾಫ್ಗಳನ್ನ ಅನಂತಮೂರ್ತಿಯವ್ರ ಬುಕ್ಕಿಂದ ಕೆಲವು ಪ್ಯಾರಾಗ್ರಾಫ್ನ ಎರಡನ್ನೂ ಪಕ್ಕ ಪಕ್ಕವೇ ಇಟ್ಟು ಹೇಳೇ ಬಿಟ್ರು, ಆಯ್ತಾ. ಹಾಗೇನಾಗಿದೆ, ಅನಂತಮೂರ್ತಿಯವರು ಕೃತಿ ಚೌರ್ಯ ಮಾಡಿದ್ದಾರೆ ಅಂತ ಗೊತ್ತಾದಾಗ ಒಂದು ನಿಜವಾಗಿಯೂ ಒಂದು ಇದನ್ನ ಎಂಥದ್ದು ಬರಹಗಳನ್ನ ಬರಹಕ್ಕಾಗಿ ಒಬ್ಬ ವ್ಯಕ್ತಿ ಲೇಖನ ಇಷ್ಟಪಡೋರು ಏನು ಮಾಡಬೇಕು, ಆಗ ಅವ್ರು ಅನಂತಮೂರ್ತಿಯವ್ರನ್ನ ಯಾಕೆ ಹಿಂಗೆ ಮಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಕಾಗಿತ್ತು. ಆದರೆ ಮಾಡ್ಕೊಳ್ಳಿಲ್ಲ, ನಮ್ಮ ಗುರುಗಳ ಬಗ್ಗೆ ಈ ಥರ ಮಾತಾಡಿದ್ರಲ್ಲ ಭೈರಪ್ಪರು ಅಂತ ಅವ್ರನ್ನ ಹೊಡೆಯೋದು, ಆಯ್ತಾ. ಅಂದರೆ ಸತ್ಯ ಹೇಳಿದ್ರೆ ಒಂದ್ಸಲ ಒಂದು ಅನಂತಮೂರ್ತಿಯವ್ರನ್ನ ಪೀಠದ ಮೇಲೆ ಕೂರಿಸಿದ ಮೇಲೆ ಅವು ಆ ಪೀಠಕ್ಕೆ ಅವರು ಅರ್ಹ ಅಲ್ಲ ಅಂತಂದ್ರೂ ಸಹ ಅವ್ರನ್ನ ಇಳಿಸಬಾರದು, ಆಯ್ತಾ. ಅವ್ರ ವಿರುದ್ಧ ಯಾರು ಮಾತಾಡಬಾರದು, ಆಯ್ತಾ. ಮಾತಾಡಿದವ್ರನ್ನ ಭೈರಪ್ಪನವರು ಮಾತಾಡಿದ್ರಿಂದ ಅವ್ರನ್ನ ಇನ್ನೂ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಸುಮತೀಂದ್ರ ನಾಡಿಗ ಅಟ್ಯಾಕ್ ಮಾಡಿದ್ರು ಶುರುವಿನಲ್ಲಿ, ಆಯ್ತಾ. ಹೇಗೆ ಅಂತ ಹೇಳಿದ್ರೆ ಮ್ಯಾಲಮೂಡ್ ದ ಮೌರ್ನರ್ ಅನ್ನೋ ಕತೆ ಇದು ಅನಂತಮೂರ್ತಿ ಅವರ ಮೌರ್ನಿ ಮೌನಿ ಕತೆಗೆ ಪ್ರೇರಕ ಅಂದ್ಕೊಂಡು ಮತ್ತೆ ಇನ್ನು ಬೇರೆ ಬೇರೆ ಎಲ್ಲ ಬಂತು. ಸಂಸ್ಕಾರ ಕಾಫ್ಕಾನ ದ ಟ್ರಯಲ್ ಅದರಿಂದ ಮತ್ತೆ ಇವರು ಟೀಚರ್ ಆಗ ಅವ್ರದ್ದು ಶ್ರಾದ್ದದ ಅದರದ ಮಿಕ್ಸ್ ಮತ್ತೆ ಇದು ಎಂಥದ್ದು ಭಾರತೀಪುರ ಅದು ರಾಮಚಂದ್ರ ಶರ್ಮಾ ಅವರ ತಂಗಿಯ ದಿನಗಳು ಅದರದ್ದು ಅಂತೆಲ್ಲ ಬಂದಾಗಲೂ ಸಹ ಅಂದರೆ ಅನಂತಮೂರ್ತಿಯವರು ಅವರ ಸ್ವಂತ ಬರಹಗಳಲ್ಲಿ ಈ ರೀತಿ ಒಂಥರ ಬೇರೆ ಚಾಪು ಇದೆ ಅಂತಂದಾಗಲೂ ಸಹ ಅಂದರೆ ಯಾವ ಕಾರಣಕ್ಕಾಗಿ ಅವ್ರನ್ನ ದೊಡ್ಡ ಲೇಖಕರು ಅಂತ ನಾವು ಪೀಠದ ಮೇಲೆ ಕೂರಿಸೋ ಅಂಥ ಒಳ್ಳೆ ಗುಣ ಅವರಲ್ಲಿ ಇಲ್ಲ ಅಂದಾಗಲೂ ಸಹ ಅವರ ಅಭಿಮಾನಿ ವರ್ಗ ಅದನ್ನು ಒಪ್ಪಿಕೊಳ್ಳದೆ ಅವ್ರನ್ನ ಇದನ್ನು ಭೈರಪ್ಪನವ್ರನ್ನ ಹೊಡೆಯೋಕೆ ಹೋದರು. ಮತ್ತು ಅದನ್ನು ಕನ್ನಡ ಪ್ರಭಾದಲ್ಲಿ ಮೇಲೆ ಮುಡಿದು ಮೌರ್ನರು ಮತ್ತು ಇದು ಅನಂತಮೂರ್ತಿಯವರ ಮೌನಿನ ಇವರನ್ನು ಪಕ್ಕ ಪಕ್ಕ ಇಟ್ಟೆ ಪಬ್ಲಿಷ್ ಮಾಡಿಬಿಟ್ಟ ಇವ್ರನ್ನ ಎಂಥದ್ದು ಸುಮತೀಂದ್ರ ನಾಡಿಗರನ್ನು ಅಟ್ಯಾಕ್ ಮಾಡಿದ್ರು. ಆದರೆ ನಾಡಿಗರು ಕಾಂಪ್ರಮೈಸ್ ಮಾಡ್ಕೊಬಿಟ್ರು. ಮಾಡ್ಕೊಂಡ ಮೇಲೆ ಸುಮ್ಮನೆ ತಮಾಷೆಗಷ್ಟೇ ನಾನು ಬರೆದದ್ದು, ನನಗೆ ಅವರು ಅನಂತು ಅವ್ರಿಗೆ ನಾನು ಸುಮತಿ ಅಂತ ತಿಪ್ಪೆ ಸಾರಿಸ್ಬಿಟ್ರು. ಭೈರಪ್ಪನವ್ರು ತಿಪ್ಪೆ ಸಾರಿಸೋಕೆ ರೆಡಿ ಆಗಿರಲಿಲ್ಲ ಆಯ್ತಾ. ಈ ಕಾರಣಕ್ಕಾಗಿ ಅವ್ರು ಇನ್ನು ಅದು ಹಾಗೇನಿದೆ ಆಗ ಒಂದು ಪಕ್ಕ ಒಂದು ಈ ಕಡೆ ಒಂದು ಕ್ಯಾಂಪ್ಗಳಾಗೋದು. ಈ ಕಾರಣಕ್ಕೀಗ ಅನಂತಮೂರ್ತಿಯವ್ರನ್ನ ಯಾರು ಇಷ್ಟಪಟ್ಟರು ಅವರೆಲ್ಲ ಭೈರಪ್ಪನವ್ರನ್ನ ಇದು ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ತುಂಬ ಸಮಯ ತಗೊಂಡ್ಬಿಟ್ವ ನಾವು, ಏನು ತೊಂದರೆ ಇಲ್ಲ ತಾನೆ, ಕೆಲವರು ತುಂಬ ದೂರ ಹೋಗ್ಬೇಕಾ ಹೌದಾ ಇದು. ಆದರೆ ಭೈರಪ್ಪನವ್ರು ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಅವರೇನಾಗಿದೆ ಆ್ಯಕ್ಚುಲಿ ಇದು ಎಂಥದ್ದು ನಾವು ಭೈರಪ್ಪನ ಎಂಥ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಗುರುತಿಸಿದ್ರು. ಗುರುತಿಸಿ ನನ್ನ ಬರಹಗಳಿರೋದನ್ನು ಸಹ ಅವರು ಗುರುತಿಸಿದ್ರು. ಫಸ್ಟ್ ಟೈಮ್ ಅವರನ್ನೇ ಭೇಟಿಯಾದದ್ದು ನಾನು ಒಂದು 2014 ಅದು ಪಾರ್ವತಿ ಪಿಟಗಿ ಅಂತ ಕಾದಂಬರಿ ಕಾರ್ತಿ ನಿಮಗೆಲ್ಲ ಗೊತ್ತಿದೆ. ಅವರು ಒಂಥರ ಮೈಸೂರಿಗೆ ಬಂದರು, ಅವರು ಭೈರಪ್ಪನವರು ದೊಡ್ಡ ಅಭಿಮಾನಿ. ಸರಿ ಬಂದು ಭೈರಪ್ಪನವ್ರ ಮನೆಗೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಅವ್ನು ಭೇಟಿಯಾಗಿ ಹೋಗಬೇಕು, ನಮ್ಮನೆ ಉಳ್ಕೊಂಡ್ರು ಹೋಗೋಣ ಅಂದರು. ನನಗೇನು ಕೆಲಸ, ನಾನೇ ಬರಬೇಕು ಅಲ್ಲಿಗೆ, ನನ್ನೇನೇನು ಕರೆದಿಲ್ಲ ಮತ್ತು ನಾನೇನು ಬರ್ತೀನಿ ಅಂತ ಅವ್ರಿಗೆ ಹೇಳಿಲ್ಲ, ನೀನು ಹೋಗಿದ್ದು ಬಾ ಅಂದೆ ಆಯಿತಾ. ಇಲ್ಲ ಇಲ್ಲ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಹೊರಟೆ ನಾನು. ಅವ್ರ ಮನೆಗೆ ಹೋದ್ವಿ, ಅದು ಅವ್ರದ್ದು ಅಸಿಸ್ಟೆಂಟ್ ಒಬ್ಬರು ಇರ್ತಾರೆ, ಅವರು ಒಳಗೆ ಕರೆದ್ರು, ಕೂತ್ಕೊಂಡ್ವಿ. ಭೈರಪ್ಪನವ್ರು ಬಂದರು, ಪಾರ್ವತಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು, ನನ್ನ ಕಡೆ ನೋಡಿದ್ರು, ನೀವು ಪ್ರೇಮ್ ಶೇಖರ್ ಅಲ್ವಾ ಅಂದರು. ಹೌದು ಸರ್ ಅಂತಂದೆ. ನಿಮ್ಮ ಲೇಖನಗಳನ್ನು ನಾನು ಓದ್ತೇನೆ ಅಂತ ಶುರು ಮಾಡಿದ್ರು.
ಮುಂದಿನ 2 ಗಂಟೆ ಬರೀ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ವಿನ ಪಾರ್ವತಿ ಅವ್ರ ಕಡೆ ಅವರು ನೋಡ್ಲೇ ಇಲ್ಲ. ಪಾರ್ವತಿ ಹಿಂಗ್ ನೋಡ್ತಾರೆ, ಹಂಗ್ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಹಿಂಗ್ ನೋಡ್ತಾರೆ ಆಯ್ತಾ. ಆವಾಗಿಂದ ಭೈರಪ್ಪನವ್ರಿಗೆ ನನಗೂ ಆತ್ಮೀಯತೆ ಶುರುವಾಗಿತ್ತು. ಆಮೇಲೆ ಪಾರ್ವತಿ ಹೇಳಿದ್ರು, ಇನ್ನೆಲ್ಲಿಗೆ ಹೋದ್ರು ನಿಮ್ಮ ಜೊತೆಲಿ ಕರ್ಕೊಂಡೋಗಲ್ಲ. ಆಮೇಲೆ ಕರ್ಕೊಂಡೋದ್ರು, ಅದು ಬೇರೆ ವಿಷಯ. ಆದ್ರೆ ಭೈರಪ್ಪನವರು ಆ ಮೂಲಕ ನನ್ನ ಬರಹಗಳಿಗೂ, ಅವ್ರು ನಾನು ತಪ್ಪದೇ ಓದ್ತೀನಿ ಅಂತ ಉಳಿದವ್ರಿಗೂ ಹೇಳಿ ಪ್ರಚಾರ ಕೊಟ್ಟರು. ಅವ್ರ ಜೊತೆಯಲ್ಲಿ ನಮ್ಮ ಇವರು ಶಿವರಾತ್ರೀಶ್ವರ ಸ್ವಾಮೀಜಿಗಳು, ಸುತ್ತೂರು ಸ್ವಾಮೀಜಿಗಳು, ಅವರು ರೆಗ್ಯುಲರ್ ಆಗಿ ನನ್ನ ಆರ್ಟಿಕಲ್ನ ಓದ್ತಾ ಓದ್ತಾ ಕಟ್ ಮಾಡಿ ಆಶ್ರಮದಲ್ಲಿ ಕೊಡ್ತಿದ್ರಂತೆ. ಅದನ್ನ ಆಕ್ಚುಲಿ ಒಂದ್ಸಲ ಮಲೆಯವರು ಗುರುಸ್ವಾಮಿಯವರು ನಿಮ್ಮನ್ನ ಕರ್ಕೊಂಡು ತೋರಿಸ್ಲೇಬೇಕು ಅವ್ರಿಗೆ ಬನ್ನಿ ಬಂತ ಬಲವಂತವಾಗಿ ಕರ್ಕೊಂಡು ಹೋದಾಗ ತೋರಿಸಿದ್ದೆ. ಹೋದಾಗ ಅವ್ರು ಹೇಳಿದ್ರು, ನಾನು ರೆಗ್ಯುಲರ್ ಆಗಿ ಓದ್ತೀನಿ ಅಂತ ಹೇಳಿಬಿಟ್ಟು ಅದು ಅವರು ಸಹ ನನ್ನ ಆರ್ಟಿಕಲ್ ನನ್ನ ಲೇಖನ ಪ್ರಚಾರ ಮಾಡಿ ನನಗೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ನನ್ನ ಕಡೆ ಅಂತದ್ದು ಈಗ ನನ್ನ ಬಗ್ಗೆ ಒಳ್ಳೆ ಮಾತಾಡುವಂಥ ದೊಡ್ಡ ದೊಡ್ಡ ಹೃದಯಗಳು ನನ್ನ ಪರವಾಗಿ ಇವೆ ಸರ್. ಹೀಗಾಗಿ ನನಗೆ ಕಳ್ಕೊಂಡದ್ರ ಬಗ್ಗೆ ನನಗೆ ಯಾವ ಚಿಂತೆ, ನನ್ನನ್ನು ಕಳಿಸೋದು ಭಾಳ ದೊಡ್ಡದೇ ಸರ್. ಈ ರೀತಿ ಬರೀದೇ ಇದ್ರೆ ನನಗೆ ಸುತ್ತೂರು ಶ್ರೀಗಳು ಭೈರಪ್ಪನವರು ನನ್ನನ್ನು ಪ್ರೀತಿಸಿದ್ರು, ಇಷ್ಟಪಡ್ತಿದ್ರು. ಹೀಗಾಗಿ ನಾನೇನು ಕಳ್ಕೊಂಡದ್ದು ನನ್ನದು ಆಗಿರಲಿಲ್ಲ, ಅವರೆಲ್ಲ ಬಿಟ್ಬಿಡಿ ಆಯಿತಾ. ನಾನು ಈಗ ಗಳಿಸಿದ್ದಿದೆಯಲ್ಲ, ಇದು ನನ್ನ ಆಸ್ತಿ.